ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ 240 ಕೋಟಿ ರೂ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ ಮಂಜೂರಾಗಿದ್ದು ಈ ಯೋಜನೆಯ ಭಾಗವಾಗಿ ಮುಗಿರಡ್ಕದಲ್ಲಿ ಸಂಪರ್ಕ ಸೇತುವೆ ಮತ್ತು ಕಿಂಡಿ ಅಣೆಕಟ್ಟು ನಿರ್ಮಾಣದ ಕಾಮಗಾರಿ ಆರಂಭದ ಭೂಮಿ ಪೂಜೆ ಕಾರ್ಯಕ್ರಮವು ನವೆಂಬರ್ 20 ರಂದು ನಡೆಯಿತು. ಬೆಳ್ತಂಗಡಿ ಶಾಸಕರಾದ ಹರೀಶ್ ಪುಂಜರವರು ಶಿಲಾನ್ಯಾಸ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುಗಿರಡ್ಕ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ರಾಮಣ್ಣಗೌಡ ದೇವಸ್ಯ, ಮನೋಹರ ಗೌಡ ಅಂತರ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪರಮೇಶ್ವರಿ ಗೌಡ, ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಲಕೃಷ್ಣ ಗೌಡ ಮುಗೇರಡ್ಕ, ಉಪಾಧ್ಯಕ್ಷರಾದ ಗಂಗಾಧರ ಪೂಜಾರಿ, ಸಿಎ ಬ್ಯಾಂಕ್ ಸದಸ್ಯರಾದ ಉದಯ ಭಟ್ ಕೊಳಬ್ಬೆ, ಶ್ರೀಮತಿ ಶೀಲಾವತಿ ಮುಗೇರಡ್ಕ, ದೇವಿ ಪ್ರಸಾದ್ ಕಡಮಜೆ, ಭೂತ್ ಅಧ್ಯಕ್ಷರಾದ ದುಷ್ಯಂತ ಬುರುಗುಡಲ್, ಕಾರ್ಯದರ್ಶಿ ರಮೇಶ್ ಎನ್, ಊರಿನ ಪ್ರಮುಖರಾದ ರಾಮಣ್ಣಗೌಡ, ಕೇಶವ ಜನಳದ್ದೆ, ಬಾಬುಗೌಡ ಮುಗೇರಡ್ಕ, ಕೊರಗಪ್ಪ ಪುನಿಕೆತಡಿ, ಕಿನ್ನಣ್ಣ ಬುರುಗುಡಲ್ ಮತ್ತು ಬಂದರು ಪಂಚಾಯತ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.